हाय हेलो नमस्ते एवरीवन। सो कुमार नायक यूट्यूब चैनल के स्वागत सुस्वागत। सो आत्मीय वीक्षक इवत नानु वीडियो 11.1 त्रिकोणमितीय प्रस्तावने इंट्रोडक्षन टू ट्रिग्नोमेट्री के संबंध मूरने क्वेश्चन अन्नु तगोळ्ता इद्दीनि। सो डियर स्टूडेंट्स ऐ आम सॉल्विंग टुडे 11.1 और यू कैन टेक फॉर सीबीएसई स्टूडेंट्स इट इस 8.1 इन दैट थर्ड क्वेश्चन ऐ आम टेकिंग। सो प्रश्न ऐनिदे अंत हेळिद्रे साइन बेले साइन ए अंत तिळ्कोबहुदु इल्लि साइन ए अंत तिळ्कोळ्ळि सरिना साइन ए या बेले 3/4 आदरे कॉस ए या बेले ಮತ್ತು tan a ಯ ಬೆಲೆಯನ್ನು ಲೆಕ್ಕಿಸಿ ಅಂತ ಹೇಳ್ತಿದ್ದಾನೆ। ಹಿಯರ್ ಯು ಆರ್ ಗಿವನ್ ವಿತ್ ದ ವ್ಯಾಲ್ಯೂ ಆಫ್ sin a which is equal to 3/4 ಅಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ cos a ಅಂಡ್ tan a। ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಇದನ್ನು ಬಿಡಿಸಬೇಕಾದ್ರೆ ನಾವು ವಿಥೌಟ್ ಟ್ರಯಾಂಗಲ್ ಅಂದ್ರೆ ತ್ರಿಭುಜವನ್ನು ಬಿಡಿಸದೇ ಇದ್ದ ರೀತಿಯಲ್ಲೂ ಬಿಡಿಸಬಹುದು। ಬಟ್ ಆದ್ರೆ ಬಿಗಿನರ್ಸ್ ಗಳು ಯಾರು ಹೊಸದಾಗಿ ಕಲಿತಾ ಇದ್ದಾರೆ, ಯಾರಿಗೆ ಟ್ರಿಗೊನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿ ಪಾಠ ಏನಿದೆ ಸ್ವಲ್ಪ ಟಫ್ ಅನ್ಸುತ್ತೋ ಆ ವಿದ್ಯಾರ್ಥಿಗಳು ತ್ರಿಭುಜವನ್ನು ಬಿಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು। ಸೊ ನಾನು ಇಲ್ಲಿ ತ್ರಿಭುಜವನ್ನು ಬಿಡಿಸ್ಬಿಡ್ತೇನೆ ನೋಡಿ, ಓಕೆನಾ। ಸೊ ಇಲ್ಲಿ ಎ ಬಿ ಸಿ ಅಂತ ತಗೊಳ್ತಿದ್ದೇನೆ, ಇದು 90 ಡಿಗ್ರಿ। ಸೊ ನಾನು ಹೇಳಿದ್ದೀನಿ ರೂಲ್ಸ್ ಏನಂತ ಹೇಳಿದ್ರೆ ಟಿಕ್ ಏನು ನೆನಪಿಟ್ಕೋಬೇಕು, ಸೈನ್ ಬೆಲೆ ಅಪೋಸಿಟ್ ಬೈ ಹೈಪೋಟನೇಸ್ ಅಂದ್ರೆ ಅ ಬೈ ವಿ ಅಂದ್ರೆ ಅಭಿಮುಖ ಬಾಹು ಬಾಗಿಲ ವಿಕರ್ಣ, ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಹೈಪೋಟನೇಸ್, ಪಾದ ಬಾಗಿಲ ವಿಕರ್ಣ, ಟ್ಯಾನ್ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾದ ಅಂತ ಹೇಳ್ಬೋದು। ಸೊ ಇದರ ಪ್ರಕಾರ ಸೈನ್ ಬೆಲೆ ಅವಿ ಅಥವಾ ಇನ್ ಇಂಗ್ಲಿಷ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೈನ್ ಈಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಹೈಪೋಟನೇಸ್। ಸೊ ಫಾರ್ ಎ ಸೈಡ್ ಆಂಗಲ್ ಎ, ಸೊ ಅಪೋಸಿಟ್ ಸೈಡ್ ಅಂದ್ರೆ ಅಭಿಮುಖ ಬಾಹು ಏನಾಯ್ತು ಇದಾಯ್ತು, ಅಭಿಮುಖ ಬಾಹು ಇದು ವಿಕರ್ಣ ಅಂಡ್ ಇದೇನಾಯ್ತು ಪಾದ, ದಿಸ್ ಇಸ್ ಅಪೋಸಿಟ್ ಸೈಡ್, ಇಟ್ ಈಸ್ ಅಡ್ಜಸೆಂಟ್ ಅಂಡ್ ದಿಸ್ ಇಸ್ ಹೈಪೋಟನ್ಯೂಸ್ ರೈಟ್। ಸೊ ಸೈನ್ ಎ ಅಂದ್ರೆ ಏನಾಯ್ತು ಅಪೋಸಿಟ್ ಬೈ ಹೈಪೋಟನ್ಯೂಸ್ ಅಂದ್ರೆ ಅಭಿಮುಖ ಬಾಹು ಬಾಗಿಲು ವಿಕರ್ಣ। ಸೊ ಸೈನ್ ನ ಬೆಲೆ ಕೊಟ್ಟಿದ್ದಾನೆ, ಸೈನ್ ನ ಬೆಲೆ ಸೈನ್ ಎ ನ ಬೆಲೆ 3/4 ಅಂತ ಕೊಟ್ಟಿದ್ದಾನೆ। ಸೈನ್ ನ ರೂಲ್ ಪ್ರಕಾರ ಅಭಿಮುಖ ಬಾಹು ಆರ್ ಅಪೋಸಿಟ್ ಸೈಡ್ ಇಸ್ 3, ಇದೆಷ್ಟಾಯ್ತು 3 ಆಯ್ತು, ಇದೆಷ್ಟಾಯ್ತು 4 ಆಯ್ತು, ಹೌದಾ। ಹಾಗಾದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ cos a, cos a ಗೆ ಸೂತ್ರ ಏನಿದೆ ಅಡ್ಜಸೆಂಟ್ ಬೈ ಹೈಪೋಟನೇಸ್, ಅಡ್ಜಸೆಂಟ್ ಸೈಡ್ cos a ಗೆ ಅಡ್ಜಸೆಂಟ್ ಸೈಡ್ ಅಂದ್ರೆ ಇದು ಬಾಗಿಲು ವಿಕರ್ಣ, ಇಲ್ಲಿ ಈ ಬೆಲೆ ನಮಗೆ ಗೊತ್ತಿಲ್ಲ ಹೌದಾ, ಇದರ ಬೆಲೆ ಕೊಟ್ಟಿದ್ದಾನೆ ಇದರ ಬೆಲೆ ಕೊಟ್ಟಿದ್ದಾನೆ, ಇದನ್ನ ನಾವು ಪೈಥಾಗರಸ್ ನ ನಿಯಮದ ಪ್ರಕಾರ ಸಾಲ್ವ್ ಮಾಡ್ಕೋಬೇಕಾಗುತ್ತೆ। ಸೊ ಪೈಥಾಗರಸ್ ನ ಥಿಯರಂ ಪ್ರಕಾರ ಏನು ಬಿಡಿಸ್ಕೋಬಹುದು ನಾವು, ಇದರ ವರ್ಗ ವಿಕರ್ಣದ ವರ್ಗ ಅಂದ್ರೆ 4ರ ವರ್ಗ ಬರಬರಿ 3ರ ವರ್ಗ, 3ರ ವರ್ಗ ಪ್ಲಸ್ ಇನ್ನೊಂದು ಬಾಹು ಯಾವುದದು ಪಾದ ಅಂದ್ರೆ AB ಅನ್ನ ನಾನು ಇಲ್ಲಿ x ಅಂತ ತಿಳ್ಕೊಳ್ತಾ ಇದೀನಿ, ಇಲ್ಲಿ x ಅಂತ ತಿಳ್ಕೊಂಡ್ರೆ x ವರ್ಗ ಆಯ್ತು ಹೌದಾ। 4 4 16 ಅಂದ್ರೆ 4² = 16, 3² = 9 ಅಂಡ್ ಹಿಯರ್ x² ಅಂತ ಆಯ್ತು। ಸೊ ಇದನ್ನ ನಾನು ಏನು ಮಾಡ್ಕೊಳ್ತೀನಿ, x² ಅನ್ನು ಇಲ್ಲೇ ಇಡ್ತೀನಿ, ಈ ಪ್ಲಸ್ 9 ಏನಿದೆಯೋ ಇದನ್ನ ಈ ಕಡೆ ತಂದಾಗ ಮೈನಸ್ 9 ಆಯ್ತು, 16 - 9 16 - 9 ಸೊ ಹಿಯರ್ ವಾಟ್ ಐ ಆಮ್ ಡೂಯಿಂಗ್, x² ಶುಡ್ ಬಿ ಆಸ್ ಇಟ್ ಇಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಅಂಡ್ ದಿಸ್ x² ಈಸ್ ಲಿಂಕ್ಡ್ ವಿತ್ 9 ವಿತ್ ಪ್ಲಸ್ ಸಿಂಬಾಲ್, ಸೊ ವೆನ್ ಇಟ್ ಮೂವ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಬಿಕಮ್ಸ್ ಮೈನಸ್ 9। ಸೊ 16 - 9 16 - 9 ಬಂದಷ್ಟು ಬಂತು 7 ಬಂತು, ಎಕ್ಸ್ ವರ್ಗ ಅಂದ್ರೆ ಎಕ್ಸ್ ಬೆಲೆ ಎಷ್ಟಾಯ್ತು ಸ್ಕ್ವೇರ್ ರೂಟ್ ಆಫ್ 7 ಅಂದ್ರೆ ಎಕ್ಸ್ ನ ಬೆಲೆ ಎಷ್ಟಾಯ್ತು ವರ್ಗ ಮೂಲ 7, ಎಕ್ಸ್ ಅಂದ್ರೆ ಯಾವುದು ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಇದು ರೂಟ್ 7 ಆಯ್ತು। ಸೊ ಕಾಸ್ ಎ ಅಂದ್ರೆ ಏನ್ ಹೇಳಿದೀನಿ ನಾನು, ಅಡ್ಜಸೆಂಟ್ ಅಡ್ಜಸೆಂಟ್ ಬೈ ಹೈಪೋಟನೇಸ್ ಅಥವಾ ಪಾದ ಬಾಗಿಲ ವಿಕರ್ಣ। ಸೊ ಕೋನ ಎ ಗೆ ಪಾದ ಯಾವುದು ವರ್ಗಮೂಲ 7 ಹೌದಾ, ಅದೇ ರೀತಿ ವಿಕರ್ಣ ಅಂತ ಹೇಳಿದ್ರೆ ಎಷ್ಟಾಗುತ್ತೆ 4। ಸೊ ಅಪೋಸಿಟ್ ಬೈ ಹೈಪೋಟನೇಸ್, ಅಡ್ಜಸೆಂಟ್ ಬೈ ಹೈಪೋಟನೇಸ್, ಅಪೋಸಿಟ್ ಬೈ ಅಡ್ಜಸೆಂಟ್, ಅವಿ ಪಾವಿ ಅಪ ಹೌದಾ। ಸೊ ಇದರ ಪ್ರಕಾರ ಪಾವಿ ಅಂತ ಹೇಳಿದ್ರೆ ರೂಟ್ 7 ವರ್ಗಮೂಲ 7 ಬಾಗಿಲು 4 ಆಯ್ತು। ಅದೇ ರೀತಿ ಟ್ಯಾನ್ ಎ ಯ ಬೆಲೆ ಅಂತ ಕೇಳಿದ್ದಾನೆ ಸರಿನಾ, ಟ್ಯಾನ್ ಎ ಅಂತ ಹೇಳಿದ್ರೆ ಏನ್ ಹೇಳಿದ್ರೆ ನಾನು ಅಪೋಸಿಟ್ ಬೈ ಅಡ್ಜಸೆಂಟ್ ಹೌದಾ ಅಂದ್ರೆ ಅಪ್ಪ ಅಂತ ಹೇಳಿದ್ರೆ ಅಪ್ಪ ಹೌದಾ। ಸೊ ಈ ಅಪ್ಪ ಅಂತ ಹೇಳಿದ್ರೆ ಅಭಿಮುಖ ಬಾಹು, ಈ ಅಭಿಮುಖ ಬಾಹು 3 ಇದೆ ಹೌದಾ, ಅದಾದ್ಮೇಲೆ ಪಾದ ಏನ್ ಕೊಟ್ಟಿದ್ದಾನೆ ವರ್ಗಮೂಲ 7 ಬರುತ್ತೆ ಹೌದಾ। ಇನ್ನೊಂದ್ಸಲಿ ಕನ್ಫರ್ಮ್ ಮಾಡಿ ನೋಡ್ಬಿಡ್ತೀನಿ ನೋಡಿ, ಸೈನ್ ಬೆಲೆಯನ್ನ 3/4 ಅಪೋಸಿಟ್ ಬೈ ಹೈಪೋಟನೇಸ್, ಅಭಿಮುಖ ಬಾಗಿಲ ವಿಕರ್ಣ 3/4 ಕೊಟ್ಟಾಗ ಕಾಸ್ ನ ಬೆಲೆ ಏನಾಗುತ್ತೆ
adjacent for hypotenuse, adjacent to Pythagoras theorem of the Pakara, according to Pythagoras theorem, it is found out that it is root 7. So, cos is adjacent to hypotenuse, adjacent to root 7 by 4, ವರ್ಗಮೂಲ ಅಂದ್ರೆ ಏಳು ಬಾಗಿಲು ನಾಲ್ಕಾಗುತ್ತೆ. ಟ್ಯಾನ್ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಬಾಗಿಲು ಪಾದ ಅಂದ್ರೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಇಸ್ 3 ಅಂಡ್ ಬೇಸ್ ಅಥವಾ ಏನು ಅಡ್ಜಸೆಂಟ್ ಸೈಡ್ ಅಂತ ಪಾದ ಅಂತ ಏನು ಹೇಳ್ತೀವಿ ರೂಟ್ 7. ಸೊ ಈ ರೀತಿ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿಸ್. ಇದರ ಮುಖಾಂತರ ನಾವು ಈ ರೀತಿ ಈ ಟ್ರಿಕ್ಸ್ ಅನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಉಳಿದೆರಡು ಕೋನಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಈ ಚಾನಲನ್ನು ಸ್ಟಾಪ್ ಮಾಡ್ತಿದ್ದೀನಿ, ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.